हाय फ्रेंड्स, नानु मालतेश। ई वीडियो दल्ली कर्नाटक शिक्षक अर्हता परीक्षे अंद्रे कर्नाटक टीचर्स एलिजिबिलिटी टेस्ट अंड कॉमन एंट्रेंस टेस्ट एग्जाम्स के संबंध पट्टंते गणित विषय डिस्क्रिप्टिव टाइप ऑफ क्वेश्चंस गळिगे सॉल्यूशंस गळन्नु नावु कंडुहिडिता इद्वि। अदरल्ली ई ओंदु वीडियो दल्ली केलवु प्रश्नेगळिगे परिहारगळन्नु कंडुहिडियोण। सो मोदलनेय प्रश्ने, 5 सेंटीमीटर त्रिज्यवुळ्ळ वृत्तकेंद्रद ओंदे बदियल्लिरुव 8 सेंटीमीटर मत्तु 6 सेंटीमीटर उद्दद समांतरवाद एरडु जागळ नडुविन दूरवन्नु कंडुहिडियिरि अंत इदे। सो नोडि, इल्लि ओंदु 5 सेंटीमीटर त्रिज्य इरतक्कंत ओंदु वृत्त इदे। आ वृत्तकेंद्रद ओंदे मग्गलिगे ओंदे बदियल्लि एरडु जागळिदे, ಅಂದ್ರೆ ಒಂದು 8 ಸೆಂಟಿಮೀಟರ್ ಉದ್ದ ಇರತಕ್ಕಂತದ್ದು ಒಂದು, 6 ಸೆಂಟಿಮೀಟರ್ ಉದ್ದ ಇರತಕ್ಕಂತ ಇನ್ನೊಂದು ಜಾ ಇದೆ। ಅವು ಸಮಾಂತರವಾಗಿದವೆ, ಅಂದ್ರೆ ಪ್ಯಾರಲಲ್ ಲೈನ್ಸ್ ಆಗಿದವೆ। ಆ ಎರಡು ಜಾಗಳ ನಡುವಿನ ದೂರ, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕಾರ್ಡ್ಸ್, ಅದನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ। ಸೋ ಇದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು ಅಂದ್ರೆ ಒಂದು ಚಿತ್ರವನ್ನ ಹಾಕೋಬೇಕು। ಒಂದು 5 ಸೆಂಟಿಮೀಟರ್ ತ್ರಿಜ್ಯ ಇರತಕ್ಕಂತ ಒಂದು ವೃತ್ತ ओ केंद्र इरुवंतह ई वृत्तद त्रिज्य एष्टु अंतंद्रे 5 सेंटीमीटर इरुत्ते। सो अदन्नु बरेयोण, r is equal to 5 सेंटीमीटर, रेडियस 5 सेंटीमीटर। ओंदे बदियल्लि एरडु समांतरवागिरुवंतह जागळ अथवा कार्ड्स इदे। नोडि, इदु AB जा अथवा AB कार्ड अंत करितिवि। अदे नंतर इन्नोंदु समांतरवागिरुवंतह ಸಿಡಿ ಕಾರ್ಡ್ ಅಥವಾ ಜಾ ಇದೆ। ಸೋ ಇದರಲ್ಲಿ ಈ ಎರಡು ಕೂಡ ಸಮಾಂತರವಾಗಿದವೆ। ಈ ಎರಡು ಜಾಗಳ ನಡುವಿನ ದೂರ, ಡಿಸ್ಟೆನ್ಸ್ ಬಿಟ್ವೀನ್ ದ ಕಾರ್ಡ್ ಎಬಿ ಅಂಡ್ ಕಾರ್ಡ್ ಸಿಡಿ, ಇಷ್ಟು ಮಾತ್ರ ಕಂಡುಹಿಡಿಬೇಕು। ಸೋ ಇದನ್ನು ಕಂಡುಹಿಡಿಕೋಬೇಕಪ್ಪ ಅಂತಂದ್ರೆ ವಿ ಕನ್ಸ್ಟ್ರಕ್ಟ್ ಟೂ ರೈಟ್ ಆಂಗಲ್ ಟ್ರಯಾಂಗಲ್ಸ್, ರೈಟ್ ಆಂಗಲ್ ಟ್ರಯಾಂಗಲ್ಸ್, ಎರಡು ರೈಟ್ ಆಂಗಲ್ ಬರುತ್ತೆ ಇಲ್ಲಿ, ಲಂಬಕೋನ ತ್ರಿಭುಜಗಳು ಬರುತ್ತೆ, ಅವುಗಳನ್ನು ಕನ್ಸ್ಟ್ರಕ್ಟ್ ಮಾಡಿ ಏನು ಅಪ್ಲೈ ದ ಪೈಥಾಗರಸ್ ಥಿಯರಂ, ಪೈಥಾಗರಸ್ ಥಿಯರಂ ಅನ್ನು ಅಪ್ಲೈ ಮಾಡಿ ಅವೆರಡಕ್ಕೂ ಕೂಡ ನಾವು ಡಿಸ್ಟೆನ್ಸ್ ಅನ್ನು ಮಾಡಿ ಆ ಒಂದರಲ್ಲಿ ಒಂದು ಡಿಸ್ಟೆನ್ಸ್ ಅನ್ನು ಕಳ್ಕೊಂಡ್ರೆ ಈ ಒಂದು ಈ ಕಾರ್ಡ್ ಗಳ ಡಿಸ್ಟೆನ್ಸ್ ನಮಗೆ ಬರುತ್ತೆ, ಅಂದ್ರೆ ಜಾಗಳ ಡಿಸ್ಟೆನ್ಸ್ ಬರುತ್ತೆ। ಸೋ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳತಕ್ಕಂತ ಒಂದು ಏನಪ್ಪಾ ಇಲ್ಲಿ ಇದೆ ಅಂತಂದ್ರೆ, ನೋಡಿ ಇಲ್ಲಿ ಓ ಇಂದ ಎಬಿ ಮತ್ತು ಸಿಡಿ ಜಾಗಳಿಗೆ ನಾವು ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಹೇಳ್ಕೊಬೇಕು। ಸೋ ಅಂತಂದ್ರೆ ಲಂಬವಾದಂತ ಎತ್ತರ ಅಂತ ಹೇಳ್ತೀವಿ ನಾವು ಅದನ್ನ, ಈ ರೀತಿ ನಾವು ಈ ತರ ಹೇಳ್ಕೊಂಡ್ಬಿಟ್ರೆ ಈ ಒಂದು ಲಂಬ ಎತ್ತರ ಇದೆಯಲ್ಲ, ಕೇಂದ್ರದಿಂದ ಈ ಜಾಗಳಿಗೆ ಹೇಳ್ಕೊಂಡಿರ್ತಕ್ಕಂತ ಲಂಬ ಎತ್ತರಗಳು ಈ ಜಾಗಳನ್ನ ಕರೆಕ್ಟ್ ಆಗಿ ಅರ್ಧಿಸುತ್ತವೆ, ಬೈಸೆಕ್ಟ್ ಈಚ್ ಅದರ್ ಅಂತಂದ್ರೆ ಈ ಎಬಿ ಅಂತಕ್ಕಂತದ್ದು ಎಷ್ಟಿದೆಯಪ್ಪ ಅಂತಂದ್ರೆ 8 ಸೆಂಟಿಮೀಟರ್ ಇದೆ, ಇದು ಬೈಸೆಕ್ಟ್ ಮಾಡುತ್ತಲ್ಲ, ಇದು ಈ ಒಂದು ಏನು ಲಂಬ ಎತ್ತರ ಇದೆಯಲ್ಲ ಅದು ಬೈಸೆಕ್ಟ್ ಮಾಡೋದ್ರಿಂದ 8 ಸೆಂಟಿಮೀಟರ್ ಇರತಕ್ಕಂತದ್ದು ಎಷ್ಟೆಷ್ಟು ಆಗುತ್ತೆ ಇಲ್ಲಿ 4 ಸೆಂಟಿಮೀಟರ್, ಇದು ಕೂಡ 4 ಆಗಿಬಿಡುತ್ತೆ। ಸೋ ಈ ಬೈಸೆಕ್ಟ್ ಮಾಡಿರತಕ್ಕಂತ ಪಾಯಿಂಟ್ ಗೆ ನಾವು ಏನಂತ ಕೊಡೋಣ, ಒಂದು L ಅಂತ ಕೊಟ್ಕೋಣ। ಸೋ L ನಂತರ ಇದೇ O ಇಂದ ವೃತ್ತಕೇಂದ್ರದಿಂದ CD ಜಾ ಕೆಳದಿರತಕ್ಕಂತ ಒಂದು ಲಂಬ ಎತ್ತರ ಈ CD ಅನ್ನು ಎಲ್ಲಿ ಕಟ್ ಮಾಡುತ್ತೆ ಅಂತ ಅನ್ಕೋಣ ಅಂದ್ರೆ ಇಲ್ಲಿ M ನಲ್ಲಿ ಕಟ್ ಮಾಡುತ್ತೆ ಅಂತ ಅನ್ಕೋಣ। ಸೋ ಇದು CD ಅಂತಕಂತದ್ದು 6 ಸೆಂಟಿಮೀಟರ್ ಇದೆ, ಆ ಸಿಡಿ ಜಾ ಎಷ್ಟಿದೆ 6 ಸೆಂಟಿಮೀಟರ್ ಇದೆ। ಸೋ ಅದು ಕಟ್ ಆಗಿಬಿಟ್ಟು ಎಷ್ಟು ಸೆಂಟಿಮೀಟರ್ ಆಗುತ್ತಪ್ಪ ಅಂತಂದ್ರೆ 3 ಸೆಂಟಿಮೀಟರ್ ಆಗುತ್ತೆ, ಅಂದ್ರೆ CM is equal to 3 ಸೆಂಟಿಮೀಟರ್, MD is equal to 3 ಸೆಂಟಿಮೀಟರ್, ಇಲ್ಲಿ AL is equal to 4, LB ಅಥವಾ BL 4 ಆಗಿಬಿಡುತ್ತೆ। ನಂತರ ನೋಡಿ ಇಲ್ಲಿ OA ಮತ್ತು OC ಗಳನ್ನು ಜಾಯಿನ್ ಮಾಡ್ಕೋಣ। ಸೋ OA ಈ ರೀತಿ ಜಾಯಿನ್ ಮಾಡ್ಕೊಂಡ್ರೆ ಈ OA ಅಂತಂದ್ರೆ ಈ ವೃತ್ತದ ತ್ರಿಜ್ಯ ಅದೆಷ್ಟು ಇರುತ್ತೆ, 5 ಸೆಂಟಿಮೀಟರ್ ಇರುತ್ತೆ। ಅದೇ ರೀತಿನಲ್ಲಿ OC ಇದನ್ನ ಹೇಳ್ಕೊಂಡ್ರೆ ಇದು ಕೂಡ ಎಷ್ಟು ಇರುತ್ತೆ, 5 ಸೆಂಟಿಮೀಟರ್ ಇರುತ್ತೆ। ಸೋ ಇಲ್ಲಿ ಎಷ್ಟು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಗಳು ಉಂಟಾದೋಪ್ಪ ಅಂದ್ರೆ ಎರಡು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಉಂಟಾಗಿದವೆ, ಸ್ಪಷ್ಟವಾಗಿ ನಮಗೆ ಕಾಣುತ್ತೆ। ಸೋ ಇದು OAL ರೈಟ್ ಆಂಗಲ್ ಟ್ರಯಾಂಗಲ್, ವಿಚ್ ಇಸ್ ರೈಟ್ ಆಂಗಲ್ಡ್ ಅಟ್ ಆಂಗ ಎಲ್ ಎಲ್ ಹತ್ರ ಅಲ್ಲಿ ರೈಟ್ ಆಂಗಲ್ ಫಾರ್ಮೇಶನ್ ಆಗಿದೆ। ಅದೇ ರೀತಿ OCM ಈಸ್ ಆಲ್ಸೋ ಅನದರ್ ರೈಟ್ ಆಂಗಲ್ಡ್ ಟ್ರಯಾಂಗಲ್ ವಿಚ್ ಇಸ್ ರೈಟ್ ಆಂಗಲ್ಡ್ ಅಟ್ ಎಂ
ಎಂ ಅಲ್ಲಿ ಅದೇನಾಗಿದೆ ರೈಟ್ ಆಂಗಲ್ ಫಾರ್ಮೇಷನ್ ಆಗಿದೆ ಸೊ ಇವೆರಡಕ್ಕೂ ಕೂಡ ಪೈಥಾಗರಸ್ ಥಿಯರಂ ಅನ್ನು ಅಪ್ಲೈ ಮಾಡಿದ್ರೆ ಅಕಾರ್ಡಿಂಗ್ ಟು ಪೈಥಾಗರಸ್ ಏನಿದೆ ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆನ್ ದ ಅದರ್ ಟೂ ಸೈಡ್ಸ್ ಏನಿದೆಯಲ್ಲ ಅದು ಪೈಥಾಗರಸ್ ಥಿಯರಂ ಸೊ ಆ ಸ್ಟೇಟ್ಮೆಂಟ್ ಅನ್ನು ಎರಡಕ್ಕೂ ಅಪ್ಲೈ ಮಾಡಿ ನೋಡಿ ಇಲ್ಲಿ ನಾವು ಕಂಡುಹಿಡ್ಕೋಬೇಕಪ್ಪ ಅಂತಂದ್ರೆ ನೋಡಿ ಇದು ಒ ಎಂ ನಲ್ಲಿ ಒ ಎಲ್ ಅನ್ನ ಮೈನಸ್ ಮಾಡ್ಕೊಂಡ್ರೆ ಉಳ್ಕೊಳ್ಳೋದೆ ಎಲ್ ಎಂ ಸೊ ಆ ಎಲ್ ಎಂ ಎ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕಾರ್ಡ್ಸ್ ಹಾಗಾಗಿ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಉಳಿದಿರ್ತಕ್ಕಂಥದ್ದು ಬರೆಯೋದು ತುಂಬಾ ಸುಲಭ ಆಗುತ್ತೆ ಸೊ ಇಲ್ಲಿ ಚಿತ್ರದಲ್ಲಿ ಎ ಬಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಸಿ ಡಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ನಂತರ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಈ ಓ ಇಂದ ಎಳೆದಂತ ಲಂಬ ಎತ್ತರ ಓ ಎಂ ಸೊ ಓ ಎಲ್ ಮತ್ತು ಓ ಎಂ ಓ ಎಲ್ ಮತ್ತು ಓ ಎಂ ಗಳು ಎ ಬಿ ಮತ್ತು ಸಿ ಡಿ ಜಾಗಳಿಗೆ ಎಳೆದ ಲಂಬ ಎತ್ತರಗಳು ಸೊ ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಇದೆ ಆವಾಗ ಎ ಎಲ್ ಇಸ್ ಈಕ್ವಲ್ ಟು ಎಲ್ ಬಿ ಆಗುತ್ತೆ 4 ಸೆಂಟಿಮೀಟರ್ ಆಗುತ್ತೆ ಆದ್ದರಿಂದ ಎ ಎಲ್ ಇಸ್ ಈಕ್ವಲ್ ಟು ಎ ಬಿ ಬೈ 2 ಅಂತಂದ್ರೆ 8 ಬೈ 2 ಅಂತಂದ್ರೆ ಎಷ್ಟಾಗುತ್ತೆ ಇದು 4 ಸೆಂಟಿಮೀಟರ್ ಆಗುತ್ತೆ ಅದೇ ರೀತಿನಲ್ಲೇ ಸಿ ಎಂ ಸಿ ಎಂ ಇಸ್ ಈಕ್ವಲ್ ಟು ಸಿ ಡಿ ಬೈ 2 ಅಂತಂದ್ರೆ 6 ಬೈ 2 ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಈ ತರ ಡಿವೈಡ್ ಮಾಡುತ್ತೆ ಅದು ಲಂಬ ಎತ್ತರಗಳು ಅಂತ ತಿಳ್ಕೊಳಕ್ಕಾಗಿ ಈ ಒಂದು ಸ್ಟೆಪ್ಸ್ ಗಳನ್ನ ನಾವು ಬರೆದ್ವಿ ಸೊ ಇಷ್ಟಾದ ನಂತರ ನಮಗೆ ಇಲ್ಲಿ ಎರಡು ಲಂಬ ಕೋನ ತ್ರಿಭುಜಗಳು ದೊರೆತಿವೆ ಒಂದು ಯಾವ್ದಪ್ಪ ಅಂತಂದ್ರೆ ಓ ಎ ಎಲ್ ಅದಕ್ಕೆ ಪೈಥಾಗರಸ್ ಥಿಯರಂ ಅನ್ನು ಅಪ್ಲೈ ಮಾಡೋಣ ನಂತರ ಓ ಸಿ ಎಂ ಆ ಲಂಬ ಕೋನ ತ್ರಿಭುಜಕ್ಕೆ ಪೈಥಾಗರಸ್ ಥಿಯರಂ ಅನ್ನು ಅಪ್ಲೈ ಮಾಡಿದಾಗ ಆ ಎರಡು ಏನ್ ಬರ್ತದಲ್ಲ ವ್ಯಾಲ್ಯೂಸ್ ಯಾವುದು ಓ ಎಲ್ ಮತ್ತು ಓ ಎಂ ಬರುತ್ತೆ ಅದರಲ್ಲಿ ಓ ಎಂ ನಲ್ಲಿ ಓ ಎಲ್ ಕಳ್ಕೊಂಡ್ರೆ ಎಲ್ ಎಂ ಬರುತ್ತೆ ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ಆದ್ದರಿಂದ ಲಂಬ ಕೋನ ತ್ರಿಭುಜ ಓ ಎ ಎಲ್ ನಲ್ಲಿ ಕೋನ ಓ ಎಲ್ ಎ ಈಸ್ ಈಕ್ವಲ್ ಟು 90 ಡಿಗ್ರಿ ಪೈಥಾಗೋರಸನ ಪ್ರಮೇಯದ ಪ್ರಕಾರ ಹೈಪೋಟೆನಸ್ ಸ್ಕ್ವೇರ್ ಅಂದ್ರೆ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎಲ್ ಸ್ಕ್ವೇರ್ ಪ್ಲಸ್ ಓ ಎಲ್ ಸ್ಕ್ವೇರ್ ಈಗ ನಮಗೆ ನೋಡಿ ಓ ಎ ಗೊತ್ತಿದೆ ಎ ಎಲ್ ಗೊತ್ತಿದೆ ಓ ಎಲ್ ಬೇಕು ಸೊ ಹಾಗಾಗಿ ಓ ಎ ಸ್ಕ್ವೇರ್ ಮೈನಸ್ ಎ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎಲ್ ಸ್ಕ್ವೇರ್ ಓ ಎ ಸ್ಕ್ವೇರ್ ಅಂತಂದ್ರೆ 5 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎಲ್ ಸ್ಕ್ವೇರ್ 25 ಮೈನಸ್ 16 ಇಸ್ ಈಕ್ವಲ್ ಟು ಓ ಎಲ್ ಸ್ಕ್ವೇರ್ ಆದ್ದರಿಂದ ಓ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25ರಲ್ಲಿ 16 ಕಳೆದ್ರೆ 9 ಓ ಎಲ್ ಇಸ್ ಈಕ್ವಲ್ ಟು ವರ್ಗಮೂಲ 9 ಅಂತಂದ್ರೆ 3 ಸೆಂಟಿಮೀಟರ್ ಬರುತ್ತೆ ಸೊ ಆದ್ದರಿಂದ ಓ ಎಲ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಇದು ಗೊತ್ತಾಯ್ತು ಓ ಎಲ್ ಗೊತ್ತಾಯ್ತು ಈಗ ನಾವು ಓ ಎಂ ಕಂಡುಹಿಡ್ಕೋಬೇಕು ಯಾವ ಲಂಬ ಕೋನ ತ್ರಿಭುಜದಲ್ಲಿ ಓ ಸಿ ಎಂ ತ್ರಿಭುಜದಲ್ಲಿ ಆದ್ದರಿಂದ ಲಂಬ ಕೋನ ತ್ರಿಭುಜ ಓ ಸಿ ಎಂ ನಲ್ಲಿ ಕೋನ ಓ ಎಂ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಇಲ್ಲೂ ಕೂಡ ಅಕಾರ್ಡಿಂಗ್ ಟು ಪೈಥಾಗರಸ್ ಪೈಥಾಗೋರಸನ ಪ್ರಮೇಯದ ಪ್ರಕಾರ ಹೈಪೋಟೆನಸ್ ಸ್ಕ್ವೇರ್ ಅಂತಂದ್ರೆ ಓ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಎಂ ಸ್ಕ್ವೇರ್ ಪ್ಲಸ್ ಓ ಎಂ ಸ್ಕ್ವೇರ್ ಈಗ ನಮಗೆ ಬೇಕಾಗಿರುವಂತದ್ದು ಓ ಎಂ ಆಗಿರೋದ್ರಿಂದ ಓ ಸಿ ಸ್ಕ್ವೇರ್ ಮೈನಸ್ ಸಿ ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎಂ ಸ್ಕ್ವೇರ್ ಓ ಸಿ ಅಗೈನ್
ಎಷ್ಟು 5 ಸೆಂಟಿಮೀಟರ್ ದಟ್ ಇಸ್ 5 ಸ್ಕ್ವೇರ್ ಮೈನಸ್ ಸಿಎಂ ಅಂತಂದ್ರೆ 3 3 ಸ್ಕ್ವೇರ್ ಇಸ್ ಈಕ್ವಲ್ ಟು ಓಎಂ ಸ್ಕ್ವೇರ್ 5 5 ಇಸ್ 25 ಮೈನಸ್ 3 3 ಇಸ್ 9 ಇಸ್ ಈಕ್ವಲ್ ಟು ಓಎಂ ಸ್ಕ್ವೇರ್ ದೇರ್ಫೋರ್ ಓಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 9 ಅಂದ್ರೆ 16 OM is equal to square root of 16 is equal to 4 centimeter. So therefore, OM is equal to 4 centimeter. That's what I thought. This is distance. Now, the distance between distance between the two chords, a parallel chords, OM nalli OL kalakandra, and this distance namge darithe. So therefore, LM. LM is equal to OM minus OL. That equal to OM and 4 minus OL and 3. That is equal to 1 centimeter. So, other in the yaradu jagala nadivina dura. Yaradu jagala. ನಡುವಿನ ದೂರ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ನಡೆಯುವುದು ಈ ಡಿಸ್ಟೆನ್ಸ್ 1 ಸೆಂಟಿಮೀಟರ್ ಇರುತ್ತೆ ಅಂತಕ್ಕಂಥದ್ದು ಈಗ ನಾವು ಮುಂದಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯೋಣ ಪ್ರಶ್ನೆ ಈ ರೀತಿ ಇದೆ ಭಾಗಗಳು ಸಮಾಂತರ ಶ್ರೇಣಿಯಲ್ಲಿರುವಂತೆ ಹಾಗೂ ಅಂತ್ಯಪದಗಳ ಗುಣಲಬ್ಧ ಮತ್ತು ಮಧ್ಯಪದಗಳ ಗುಣಲಬ್ಧಗಳ ಅನುಪಾತ 7:15 ಆಗುವಂತೆ 32ನ್ನು 4 ಭಾಗಗಳಾಗಿ ವಿಭಾಗಿಸಿದೆ ಆ 4 ಭಾಗಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಅಂದ್ರೆ ಇದರ ಈ ಪ್ರಶ್ನೆಯನ್ನ ತಿರುಚಲಾಗಿದೆ ಟ್ವಿಸ್ಟ್ ಮಾಡಲಾಗಿದೆ ಸೋ ಇದು ಏನಪ್ಪ ಸುಲಭವಾಗಿ ಅರ್ಥ ಯಾವ ರೀತಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಇರತಕ್ಕಂತ 4 ಸಂಖ್ಯೆಗಳು ಅವುಗಳ ಮೊತ್ತ 32 ಇದೆ ಆ 4 ಸಂಖ್ಯೆಗಳಲ್ಲಿ ಅಂತ್ಯಪದಗಳ ಗುಣಲಬ್ಧ ಮತ್ತು ಮಧ್ಯಪದಗಳ ಗುಣಲಬ್ಧಗಳ ಅನುಪಾತ 7:15 ಆದ್ರೆ ಆ 4 ಭಾಗಗಳು ಆ ಮೊದಲನೇ 4 ಪದಗಳು ಅಥವಾ ಆ 4 ಪದಗಳು ಯಾವ್ಯಾವು ಅಥವಾ ಸಂಖ್ಯೆಗಳು ಯಾವ್ಯಾವು ಅಥವಾ 4 ಭಾಗಗಳು ಯಾವುವು ಅಂತ ಕೇಳಲಾಗಿದೆ ಸೋ ಇಲ್ಲಿ ಆ ಸಮಾಂತರ ಶ್ರೇಣಿಯಲ್ಲಿ ಇರತಕ್ಕಂತ ಆ 4 ಭಾಗಗಳು ಏನಾಗಿರಲಿ ಅಂದ್ರೆ ಅವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇರಬೇಕು ಸೋ ಅವುಗಳನ್ನು ನಾವು 4 ಪದಗಳನ್ನು ಯಾವ ರೀತಿ ಬೇಕಾದ್ರೂ ತಗೋಬಹುದು ಫಸ್ಟ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾವ ತಗೊಳ್ತೀವಿ a plus d, a plus 2d, a plus 3d ಈ ರೀತಿ ನಾವು ತಗೋಬಹುದು ಅಥವಾ ಋಣಾತ್ಮಕವಾಗಿರುವಂತಹ ಬೆಲೆಗಳನ್ನು ತೆಗೆದುಕೊಂಡಾಗ ನಿಮಗೆ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾವು a ಇಂದ ಒಳಭಾಗದಲ್ಲಿ ಕೆಳಭಾಗದಲ್ಲಿ ಹಿಂದ್ಗಡೆ ಬರುವಂತಹ ಸಂಖ್ಯೆಗಳನ್ನು ಕೂಡ ನಾವು ತೆಗೆದುಕೊಂಡ್ರೆ ಕ್ಯಾಲ್ಕುಲೇಷನ್ಗೆ ಸ್ವಲ್ಪ ಸುಲಭ ಆಗುತ್ತೆ ಸೊ ಅದರಿಂದ ಆ ಒಂದು ಸಮಾಂತರ ಶ್ರೇಣಿಯಲ್ಲಿ ಇರುವಂತಹ ಆ 4 ಭಾಗಗಳು ಏನಾಗಿರಲಿ ಅಂತ ಬರ್ಕೊಂಡು ಅವುಗಳ ಮೊತ್ತ ಎಷ್ಟು 32 ಅಂತ ಬರುತ್ತೆ ಅವಾಗ ಒಂದು ಸಮೀಕರಣ ನಮಗೆ ಬರುತ್ತೆ ನಂತರ ಅಂತ್ಯಪದಗಳ ಗುಣಲಬ್ಧ ಮತ್ತು ಮಧ್ಯಪದಗಳ ಗುಣಲಬ್ಧಗಳ ಅನುಪಾತ ಅಂತ ಇದೆಯಲ್ಲ ಇದರಲ್ಲಿ ಇನ್ನೊಂದು ಬೆಲೆ ಬರುತ್ತೆ ಅದು ಎ ಬರಬಹುದು ಅಥವಾ ಡಿ ಬರಬಹುದು ಆವಾಗ ಆ ಬೆಲೆನ ಆ ಮೊದಲನೇ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮಗೆ ಎ ಮತ್ತು ಡಿ ಗಳು ಮೊದಲ ಪದ ಮತ್ತು ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫರೆನ್ಸ್ ಬಂತು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಸೊ ಆ 4 ಪದಗಳು ಏನಾಗಿರಲಿ ಅಂತ ಬರ್ಕೊಂಡಿರ್ತೀವಲ್ಲ ಅದರೊಳಗಡೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆ 4 ಭಾಗಗಳು ಬರುತ್ತೆ ಅವುಗಳ ಮೊತ್ತ 32 ಆಗಿರುತ್ತೆ ಅಂತಕ್ಕಂಥದ್ದು ಈಗ ಇಲ್ಲಿ ಬರಿತೋಗೋಣ ಆ 4 ಭಾಗಗಳು ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಎ ಪ್ಲಸ್ 2d ಆಗಿರಲಿ ಅಂತ ಅನ್ಕೋಣ ಸೊ ಆದಷ್ಟು ಋಣಾತ್ಮಕ ನೋಡಿ ಇಲ್ಲಿ ಕಮೆಂಟ್ಸ್ ಆಗೋದು ನಾವು ಜನರಲ್ ಫಾರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಜನರಲಿ ವಿ ಸ್ಟಾರ್ಟ್ ವಿತ್ ಎ ಅಲ್ಲಿಂದ ಮಾಡ್ತೀವಿ ಬಟ್ ಹಿಂದ್ಗಡೆ ಇದ್ರ ಹಿಂದ್ಗಡೆ ಯಾವ್ದು ಸಂಖ್ಯೆ ಇರುತ್ತೆ ಅಂದ್ರೆ ಕಾಮನ್ ಡಿಫರೆನ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡ್ಕೊಳ್ತೀವಿ ಈಗ ನೆಕ್ಸ್ಟ್ ಇದರಿಂದ ಬರ್ತಕ್ಕಂಥದ್ದು ಎ ಮೈನಸ್ 2d ಎ ಮೈನಸ್ 3d ಎ ಮೈನಸ್ 4d ಆ ರೀತಿ ಬರ್ತಾ ಹೋಗುತ್ತೆ ಸೊ ಇಲ್ಲಿ ಇರ್ತಕ್ಕಂಥದ್ದು 4 ಪಾರ್ಟ್ಸ್ ಅಂತ ಇರೋದ್ರಿಂದ ಲೆಟ್ ವಿ ಟೇಕ್ ದ 4 ಪಾರ್ಟ್ಸ್ ಆಫ್ ದ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಆರ್ ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಅಂಡ್ ಎ ಪ್ಲಸ್ 2d ಆ ರೀತಿ ತಗೊಳ್ತೀವಿ ಅವುಗಳ ಮೊತ್ತ ನೋಡಿ ಆ 4 ಭಾಗಗಳ ಮೊತ್ತ ಎಷ್ಟಿದೆ ಅಂತಂದ್ರೆ 32 ಇದೆ ಸೊ ಅದನ್ನು ಬರ್ಕೊಳ್ಳೋಣ ದೇರ್ಫೋರ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 2d ಈಕ್ವಲ್ ಟು 32 ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಏನಾಗುತ್ತೆ ಕ್ಯಾನ್ಸಲ್ ಆಗ್ಬಿಟ್ಟು ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ 4a
plus 2d is equal to 32. So, ಇಲ್ಲಿ 4 2 32 ಇರೋದ್ರಿಂದ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ ಡಿವೈಡ್ ಬೈ 2 ಮಾಡ್ಕೊಂಡ್ರೆ ಇದೆಷ್ಟು ಆಗುತ್ತೆ 2a plus d is equal to 16 ಆಗುತ್ತೆ ಸೊ ಇದನ್ನ ವಿ ಗಿವ್ ದಿಸ್ ಇಸ್ ಈಕ್ವೇಶನ್ ನಂಬರ್ 1 ಇದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ಯಾವುದೋ ಒಂದು ಬೆಲೆ ಬರುತ್ತೆ ನೆಕ್ಸ್ಟ್ ಯಾವುದರಲ್ಲಿ ಅಂತ್ಯಪದಗಳ ಗುಣಲಬ್ಧ ಮತ್ತು ಮಧ್ಯಪದಗಳ ಗುಣಲಬ್ಧಗಳ ಅನುಪಾತ ಇದೆಯಲ್ಲ ಇದರಲ್ಲಿ ಎ ವ್ಯಾಲ್ಯೂ ಸಿಗುತ್ತೆ ನಮಗೆ ಅದನ್ನು ತಗೊಂಡ್ಬಿಟ್ಟು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಡಿ ವ್ಯಾಲ್ಯೂ ಸಿಕ್ಬಿಡುತ್ತೆ ಸೊ ಅವಾಗ ಎ ಡಿ ಗೊತ್ತಾಯ್ತು ಅಂದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಅದು ಗೊತ್ತಾಯ್ತ ನಾಲ್ಕು ಭಾಗಗಳು ಯಾವುದು ಅಂತ ಅಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಈಗ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಅಂತ್ಯಪದಗಳ ಗುಣಲಬ್ಧ ಅಂತಂದ್ರೆ ಯಾವು ಅಂತ್ಯಪದಗಳು ಯಾವು ನೋಡಿ ಇದು ಒಂದನೇ ಪದ ಎರಡನೇ ಪದ ಮೂರನೇದು ನಾಲ್ಕನೇದು ಅಂತ ಅಂದ್ಕೊಂಡ್ರೆ ಅಂತ್ಯಪದ ಅಂತಂದ್ರೆ ಕೊನೆ ಪದಗಳು ಒಂದು ಮತ್ತೆ ನಾಲ್ಕು ಇರುತ್ತೆ ಅವುಗಳನ್ನು ಗುಣಿಸ್ಕೊಂಡು ಅನುಪಾತ ಅಂದರೆ ಡಿವೈಡೆಡ್ ಬೈ ಮಧ್ಯಪದಗಳ ಗುಣಲಬ್ಧ ಅಂದರೆ ಎರಡು ಇಂಟು ಮೂರನೇ ಪದ ಅಂತ ಅವುಗಳ ಅನುಪಾತ ಏಳು ಈಸ್ಟ್ 15 ಅಂದರೆ 7/15 ಆಗುತ್ತೆ ಅದನ್ನು ಇಲ್ಲಿ ಬರೆಯೋಣ ಸೊ ಅಂತ್ಯಪದಗಳು ಅಂತಂದರೆ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಎರಡು ಡಿ ಅಂತ್ಯಪದಗಳ ಗುಣಲಬ್ಧ ಡಿವೈಡೆಡ್ ಬೈ ಮಧ್ಯಪದಗಳ ಗುಣಲಬ್ಧ ಅಂತಂದರೆ ಎ ಇಂಟು ಎ ಪ್ಲಸ್ ಡಿ ಎ ಪ್ಲಸ್ ಡಿ ಇವುಗಳ ಅನುಪಾತ 7:15 ಅಂದರೆ 7/15 ಅಂತ ಸೊ ಇಲ್ಲಿ ಗುಣಾಕಾರ ಪ್ರಕ್ರಿಯೆ ಅಷ್ಟೇ ಭಾಳ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ಸೊ ಎ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಇಂಟು 2d ಅಂದರೆ 2ad ಮೈನಸ್ ಡಿ ಇಂಟು ಎ ಮೈನಸ್ ಎ ಡಿ ಮೈನಸ್ 2d ಸ್ಕ್ವೇರ್ ಸೊ ಡಿವೈಡೆಡ್ ಬೈ ಎ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಇಂಟು ಡಿ ಎ ಡಿ ಇಸ್ ಈಕ್ವಲ್ ಟು 7/15 ಈಗ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ 15 ಇಂದ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋದು ಮತ್ತು 7 ಇಂದ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋದು ಅವಾಗ ಏನಾಗುತ್ತೆ ಸೊ 15 ಇಂಟು ಎ ಸ್ಕ್ವೇರ್ ನಡೀಲಿ ಪ್ಲಸ್ 2ad ಮೈನಸ್ ಎ ಡಿ ಅಂತಂದರೆ ಇದು ಪ್ಲಸ್ ಎ ಡಿ ಆಗಿಬಿಡುತ್ತೆ ಸೊ ಮೈನಸ್ 2d ಸ್ಕ್ವೇರ್ ಈಸ್ ಈಕ್ವಲ್ ಟು 7 ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಡಿ ಸೊ ಈಗ ನೋಡಿ ಮಲ್ಟಿಪ್ಲಿಕೇಶನ್ 15 ಎ ಸ್ಕ್ವೇರ್ ಪ್ಲಸ್ 15ad ಮೈನಸ್ 15 2 30d ಸ್ಕ್ವೇರ್ ಈಸ್ ಈಕ್ವಲ್ ಟು 7a ಸ್ಕ್ವೇರ್ ಪ್ಲಸ್ 7ad ಈಗ ಈ ಕಡೆ ಇರ್ತಕ್ಕಂಥದ್ದನ್ನೆಲ್ಲ ಈ ಕಡೆಗೆ ತೊಗೊಂಬಂದ್ರೆ ಈಕ್ವಲ್ ಟು 0 ಆಗಿಬಿಡುತ್ತೆ ಸೊ ದೇರ್ಫೋರ್ ಸೊ ದೇರ್ಫೋರ್ 15a ಸ್ಕ್ವೇರ್ ಮೈನಸ್ 7a ಸ್ಕ್ವೇರ್ ಈ ಕಡೆ ತಂದ್ಬಿಡೋಣ ಲೈಕ್ ಟರ್ಮ್ಸ್ ಏನಿದೆಯಲ್ಲ ಅದನ್ನು ಸೊ 15a ಸ್ಕ್ವೇರ್ ಮೈನಸ್ 7a ಸ್ಕ್ವೇರ್ ಆಮೇಲೆ ಇಲ್ಲಿ ಪ್ಲಸ್ 15ad ಮೈನಸ್ 7ad ಆಮೇಲೆ ಇಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಮೈನಸ್ 30d ಸ್ಕ್ವೇರ್ ಈಕ್ವಲ್ ಟು 0 ಅವಾಗ ಇಲ್ಲಿ ಏನು ಉಳಿತು 15a ಸ್ಕ್ವೇರ್ ಮೈನಸ್ 7a ಸ್ಕ್ವೇರ್ ಅಂದರೆ 8a ಸ್ಕ್ವೇರ್ 15ad ಮೈನಸ್ 7ad ಅಂತಂದರೆ ಪ್ಲಸ್ 8ad ಮೈನಸ್ 30d ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಇಲ್ಲೂ ಕೂಡ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ಏನು ಬರುತ್ತೆ 2 ಇಂದ ಡಿವೈಡ್ ಮಾಡೋಕ್ಕೆ 8 8 30 ಇರೋದ್ರಿಂದ 2 4 4a ಸ್ಕ್ವೇರ್ ಪ್ಲಸ್ 4ad ಮೈನಸ್ 15d ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಇದು 3 ಟರ್ಮ್ಸು ಟ್ರೈನಾಮಿಯಲ್ ಆಗಿರೋದ್ರಿಂದ ಇದನ್ನು ನಾವು ಫ್ಯಾಕ್ಟರೈಸ್ ಮಾಡ್ಕೊಳ್ತಕ್ಕಂಥದ್ದು ಗೊತ್ತಿದೆ ನಮಗೆ ಅಂದರೆ ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮು ಮತ್ತು ಅವುಗಳನ್ನು ಫ್ಯಾಕ್ಟರ್ಸ್ ಕಂಡುಹಿಡ್ಕೊಂಡು ಮಿಡ್ಲ್ ಟರ್ಮ್ ಹತ್ರ ಹಾಕ್ಕೊಳ್ಳೋದು ಇದೆಲ್ಲ ಗೊತ್ತಿದೆ ನಮಗೆ ಸೊ ಇಲ್ಲಿ 4a ಸ್ಕ್ವೇರ್ ಇಂಟು ಮೈನಸ್ 15d ಸ್ಕ್ವೇರ್ 4a ಸ್ಕ್ವೇರ್ ಇಂಟು ಮೈನಸ್ 15d ಸ್ಕ್ವೇರ್ ಅಂತ ಅಂದರೆ ಮೈನಸ್ 60a ಸ್ಕ್ವೇರ್ d ಸ್ಕ್ವೇರ್ ಇದೊಂದು ಫ್ಯಾಕ್ಟರೈಸೇಷನ್ ಮಾಡಿಕೊಂಡ್ರೆ ನೋಡಿ ಮಿಡ್ಲ್ ಟರ್ಮ್ ಬರಬೇಕು ಆ ಫ್ಯಾಕ್ಟರ್ಸನ್ನು ಸಬ್ಟ್ರಾಕ್ಟು ಅಥವಾ ಅಡಿಷನ್ ಮಾಡಿಕೊಂಡ್ರೆ ಸೊ ಇಲ್ಲಿ 10ad 10 6 60 ಆಮೇಲೆ ಇದು 6ad ಸೊ ಇದು ಸಾರಿ ಇದು ಎಷ್ಟು ಪ್ಲಸ್ 4ad ಬರಬೇಕು ಅಂದರೆ ಪ್ಲಸ್ 10ad ಮೈನಸ್ 6ad ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 10 6 60 ad ಅಂದರೆ ಎ ಸ್ಕ್ವೇರ್ ಡಿ ಸ್ಕ್ವೇರ್ ಇದನ್ನು ಈ ಪ್ಲಸ್ 4ad ಇರೋಂಥ ಪ್ಲೇಸಲ್ಲಿ ಇವುಗಳನ್ನು ನಾವು ಇನ್ಸರ್ಟ್ ಮಾಡೋಣ ಸೊ ಈಗ 4a ಸ್ಕ್ವೇರ್ ಪ್ಲಸ್ 10ad ಮೈನಸ್ 6ad ಮೈನಸ್ 15d ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಈಗ
ಎರಡೆರಡು ಟರ್ಮ್ಗಳನ್ನು ನಾವು ಗ್ರೂಪ್ ಮಾಡಿದ್ವಿ, ಗ್ರೂಪಿಂಗ್ ದ ಟರ್ಮ್ಸ್. ಸೊ ಇಲ್ಲಿ ಕಾಮನ್ ಯಾವ್ದು ಬರುತ್ತೆ, ಟೂ ಎ ಕಾಮನ್ನು. ಸೊ ಟೂ ಎ ಪ್ಲಸ್ ಫೈ ಡಿ. ನೆಕ್ಸ್ಟ್ ಇಲ್ಲಿ ಮೈನಸ್, ಎರಡು ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಕಾಮನ್ ತೆಗಿತೀವಿ. ಸಿಕ್ಸ್ ಎ ಡಿ, ಫಿಫ್ಟೀನ್ ಡಿ ಸ್ಕ್ವೇರಲ್ಲಿ ತ್ರೀ, ತ್ರೀ ಡಿ ಕಾಮನ್ ಆಗಿ ತೆಗೆದ್ರೆ ಟೂ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಫೈ ಝ. ಸೊ ಒಂದು ಡಿ ಉಳ್ಕೊಳ್ಳುತ್ತೆ, ಈಕ್ವಲ್ ಟು ಝೀರೋ. ಸೊ ಎಗೈನ್ ಇದು ಕಾಮನ್ ಆಗಿದೆ. ಸೊ ಟೂ ಎ ಪ್ಲಸ್ ಫೈ ಡಿ ಇಂಟು ಟೂ ಎ ಮೈನಸ್ ತ್ರೀ ಡಿ ಇಸ್ ಈಕ್ವಲ್ ಟು ಝೀರೋ. ಸೊ ಈಗ ಟೂ ಎ ಪ್ಲಸ್ ಫೈ ಡಿ ಇಸ್ ಈಕ್ವಲ್ ಟು ಝೀರೋ, ಟೂ ಎ ಇಸ್ ಈಕ್ವಲ್ ಟು ಮೈನಸ್ ಫೈ ಡಿ. ಸೊ ಎ ಈಕ್ವಲ್ ಟು ಮೈನಸ್ ಫೈ ಡಿ ಬೈ ಟೂ. ನೋಡಿ ಎ ವ್ಯಾಲ್ಯೂ ಬಂದ್ಬಿಡ್ತೀವಿ ನಮಗೆ. ಸೊ ಈ ವ್ಯಾಲ್ಯೂ ಬಂತು, ಇನ್ನು ಅನದರ್ ವ್ಯಾಲ್ಯೂನು ಕೂಡ ಬರುತ್ತೆ. ಸೊ ಟೂ ಎ ಮೈನಸ್ ತ್ರೀ ಡಿ ಈಕ್ವಲ್ ಟು ಝೀರೋ, ಟೂ ಎ ಇಸ್ ಈಕ್ವಲ್ ಟು ತ್ರೀ ಡಿ, ಎ ಇಸ್ ಈಕ್ವಲ್ ಟು ತ್ರೀ ಡಿ ಬೈ ಟೂ. ನೋಡಿ ಎಗೆ ಎರಡು ವ್ಯಾಲ್ಯೂಗಳು ಬಂತು ನಮಗೆ. ಸೊ ಈಗ ಇಲ್ಲಿ ಈ ವ್ಯಾಲ್ಯೂನಾದರೂ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು, ಅಥವಾ ಈ ವ್ಯಾಲ್ಯೂನಾದರೂ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಡಿ ವ್ಯಾಲ್ಯೂ ಬರುತ್ತೆ. ಸೊ ಡಿ ವ್ಯಾಲ್ಯೂ ಬಂದ ನಂತರ ಮತ್ತೆ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಎ ವ್ಯಾಲ್ಯೂ ಸಿಗುತ್ತೆ. ಸೊ ಎ ಡಿ ಸಿಕ್ಕೋಯ್ತು ಅಂತಂದರೆ ಇನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆ ಫೋರ್ ಪಾರ್ಟ್ಸು ಏನು ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಈಗ ನಾವೇನು ಮಾಡೋಣ ಅಂತಂದರೆ ನೋಡಿ, ಎ ಇಸ್ ಈಕ್ವಲ್ ಇದನ್ನೇ ತೊಗೋಣ, ಇದನ್ನಾದರೂ ತೊಗೋಬೋದು ವ್ಯಾಲ್ಯೂಸ್ ಕರೆಕ್ಟಾಗಿ ಬರುತ್ತೆ, ಬಟ್ ಇದನ್ನು ತೊಗೋಣ. ಸೊ ಎ ಇಸ್ ಈಕ್ವಲ್ ಟು ಮೂರು ಡಿ ಬೈ ಎರಡನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡೋಣ. ಸಮೀಕರಣ ಒಂದರಲ್ಲಿ ಆದೇಶಿಸಲಾಗಿದೆ. ಆದೇಶ ಮಾಡಿದ್ರೆ ಏನು ಬರುತ್ತೆ ಅಂತ ನೋಡೋಣ. ಇಲ್ಲಿ ಇಲ್ಲಿದೆ ಎರಡು ಎ, ದೇರ್ಫೋರ್ ಟೂ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್. ಸೊ ಟೂ ಇಂಟು ಎ ಅಂತಂದರೆ ತ್ರೀ ಡಿ ಬೈ ಟೂ ಪ್ಲಸ್ ಡಿ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್. ಟೂ ಟು ಕ್ಯಾನ್ಸಲ್ ಆಗ್ಬಿಟ್ಟು ತ್ರೀ ಡಿ ಪ್ಲಸ್ ಡಿ ಅಂತಂದರೆ ಫೋರ್ ಡಿ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್. ಡಿ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಬೈ ಫೋರ್ ಅಂತಂದರೆ ಫೋರ್. ಸೊ ದೇರ್ ಫೋರ್ ಡಿ ವ್ಯಾಲ್ಯೂ ಬಂತು, ದಟ್ ಈಸ್ ಫೋರ್. ಸೊ ಇನ್ನು ಡಿ ತೊಗೊಂಬಂದು ಇಲ್ಲಿ ಹಾಕ್ಬಿಟ್ರೆ ಎ ವ್ಯಾಲ್ಯೂ ಸಿಗುತ್ತೆ. ಸೊ ದೇರ್ ಫೋರ್ ಎ ಇಸ್ ಈಕ್ವಲ್ ಟು ತ್ರೀ ಡಿ ಬೈ ಟೂ ಇಸ್ ಈಕ್ವಲ್ ಟು ತ್ರೀ ಇಂಟು ಫೋರ್ ಇಂಟು ಡಿವೈಡ್ ಬೈ ಟೂ. ತ್ರೀ ಫೋರ್ ಸ ಟ್ವೆಲ್ ಬೈ ಟೂ ಇಸ್ ಈಕ್ವಲ್ ಟು ಸಿಕ್ಸ್. ದೇರ್ ಫೋರ್ ಎ ಇಸ್ ಈಕ್ವಲ್ ಟು ಸಿಕ್ಸ್. ಸೊ ಫಸ್ಟ್ ಟರ್ಮ್ ಇಸ್ ಈಕ್ವಲ್ ಟು ಸಿಕ್ಸ್ ಅಂಡ್ ಕಾಮನ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಫೋರ್. ದೆನ್ ವಿ ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್ ಇನ್ ದ ಗಿವನ್ ರಿಕ್ವೈರ್ಡ್ ಪಾರ್ಟ್ಸ್. ಏನಿದೆ ಇಲ್ಲಿ ಹಾಕ್ಕೊಂಡಿದ್ವಲ್ಲ, ಸೊ ಅವಾಗ ಹಾಕ್ಬಿಟ್ರೆ ನಾಲ್ಕು ಭಾಗಗಳು ಬರುತ್ತೆ. ಸೊ ಅದನ್ನು ಕಂಡಿಡಿಯೋಣ ಇಲ್ಲಿ. ಸೊ ಎ ಮೈನಸ್ ಡಿ ಅಂತಂದರೆ ದೇರ್ ಫೋರ್ ಎ ಮೈನಸ್ ಡಿ, ಎ ಮೈನಸ್ ಡಿ ಅಂತಂದರೆ ಸಿಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಟೂ. ಇದು ಗೊತ್ತಾಯಿತು. ಎ ಅಂತಂದರೆ ಎ ಇಸ್ ಈಕ್ವಲ್ ಟು ಡೈರೆಕ್ಟಾಗಿ ಎಷ್ಟು ಸಿಕ್ಸು. ಸೊ ನಂತರ ಎ ಪ್ಲಸ್ ಡಿ ಅಂತಂದರೆ ಸಿಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಟೆನ್. ಎ ಪ್ಲಸ್ ಟೂ ಡಿ ಅಂತಂದರೆ ಸಿಕ್ಸ್ ಪ್ಲಸ್ ಟೂ ಇಂಟು ಫೋರ್ ಅಂತಂದರೆ ಫೋರ್ ಟು ಏಯ್ಟ್, ಏಯ್ಟ್ ಪ್ಲಸ್ ಸಿಕ್ಸ್ ಫೋರ್ಟೀನ್. ಆ ನಾಲ್ಕು ಪಾರ್ಟ್ಸು ಟೂ ಸಿಕ್ಸ್ ಟೆನ್ನು ಫೋರ್ಟೀನ್. ಸೊ ನಮಗೆ ರಿಕ್ವೈರ್ಡ್ ಏನು ಪಾರ್ಟ್ಸ್ ಬಂತಲ್ಲ ಇದು, ಈ ಏನು ನಾಲ್ಕು ಪಾರ್ಟ್ಸು ಕರೆಕ್ಟಾಗಿ ಇದೆಯಾ ಇಲ್ವೇ ಅಂತಕ್ಕಂಥ ಚೆಕ್ ಮಾಡಬೇಕು ಅಂದರೆ ಅವುಗಳನ್ನು ಆಡ್ ಮಾಡಿದರೆ ಅದರ ಸಮ್ ಎಷ್ಟು ಬರಬೇಕು, ಆ ಫೋರ್ ಪಾರ್ಟ್ಸ್ನ ಸಮ್ಮು ತರ್ಟಿ ಟೂ ಬರಬೇಕು. ಸೊ ಫೋರ್ಟೀನ್ ಪ್ಲಸ್ ಟೆನ್ ಟ್ವೆಂಟಿ ಫೋರ್, ಟ್ವೆಂಟಿ ಫೋರ್ ಪ್ಲಸ್ ಸಿಕ್ಸ್ ತರ್ಟಿ, ತರ್ಟಿ ಪ್ಲಸ್ ಟು ತರ್ಟಿ ಟು. ಹಾಗಾದರೆ ನಾವು ಫೈಂಡ್ ಔಟ್ ಮಾಡಿರುವಂತಹ ಆ ಏನು ಆ ಫೋರ್ ಪಾರ್ಟ್ಸ್ ಇದೆಯಲ್ಲ ಅದು ಕರೆಕ್ಟಾಗಿದ್ದಾವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ನೋಡಿ ಈ ರೀತಿ ಇದು ಬೇರೆ ಬೇರೆ ರೀತಿಯೂ ಕೂಡ ಮಾಡ್ತಾರೆ, ಬಟ್ ಇದು ಸರಿಯಾದಂತಹ ಮತ್ತು ಸಿಂಪ್ಲೆಸ್ಟ್ ಫಾರ್ಮ್, ತುಂಬ ಲೆಂತಿಯಾಗಿರುವಂತಹ ಮೆಥಡಲ್ಲೂ ಕೂಡ ಮಾಡ್ತಾರೆ ಕೆಲವರು. ಆದರೆ ಇದು ಇಲ್ಲಿ ನಾವು ಟ್ರೈನಾಮಿಯಲ್ಸನ್ನು ಫ್ಯಾಕ್ಟರೈಸೇಷನ್ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ನಮಗೆ ಈಸಿಯಾಗಿ ಈ ಒಂದು ಪ್ರಾಬ್ಲಮ್ಗೆ ಉತ್ತರ ಸಿಕ್ತು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.